ಕಾರ್ಯಕ್ರಮನ ಇವಾಗ ಏನು ಏನು ಪ್ರತಿಕ್ರಿಯೆನ ಹೆಂಗಿದೆ ಮಂಚದ ಗ್ರಾಮ ಪಂಚಾಯತಿಲಿ ಕಾಂಗ್ರೆಸ್ಗೆ ಜೆ ಡಿ ಎಸ್ ಏನಂತ ಇತ್ತು ಪ್ರಚಾರದಲ್ಲಿ ಫಸ್ಟ್ ಕಾಂಗ್ರೆಸ್ ಜಿಲ್ಲಾ ಪರಿಷತ್ ಕಾಂಗ್ರೆಸ್ ಜೆ ಡಿ ಎಸ್ ಬೇಡ ಅಂತ ಅವರು ಕ್ಯಾಂಡಿಡೇಟ್ ಬೇರೆ ಘೋಷಣೆ ಮಾಡ್ಕೊಂಡು ನಾನು ಇಲ್ಲಿ ಎಲ್ಲ ಕಾಂಗ್ರೆಸ್ ಫೈಲ್ ಮಾಡ್ತೀನಿ ನಾಮಿನೇಷನ್ ನಾಯಕ ಗೊತ್ತಿಲ್ಲ ಇನ್ನು ಏನು ಇದು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಇನ್ನು ಮುಂದೆ ಕಾಂಟ್ಯಾಕ್ಟ್ ಮಾಡ್ಬೇಕು ಟೈಮ್ ಇದೆ ನಾನು 8 ಡೇಸ್ ಇದೆ ಅಷ್ಟೊಂದು ಕಾಂಟ್ಯಾಕ್ಟ್ ಮಾಡ್ಬೇಕು ಎಲ್ಲ ಬೆಂಬಲ ಕೂಡ ಇವತ್ತು ವಾತಾವರಣ ಸಿಗ್ತಾ ಇರೋದು ಇದು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಹೆಚ್ಚಿನದಾಗಿ ಅವ್ರಿಗೆ ಒಂದು ಯಶಸ್ಸು ಸಿಗುತ್ತೆ ಅನ್ನೋದು ಆದರೂ ನನ್ನ ಭಾವನೆ. ಇವತ್ತು ಏನು ನಮ್ಮ 27 ಪಂಚಾಯತಿಲಿದೆ, ಈಗ ಆಲ್ರೆಡಿ 5-6 ಪಂಚಾಯತಿ ಮಾಡಿದ್ರೆ 5-6 ಪಂಚಾಯತಿಲೂ ಭಾರಿ ಜನಸ್ಪಂದನೆ ಸಿಗ್ತಾ ಇದೆ. ಮುಂದಿನ ಪಂಚಾಯತಿನೂ ಅಷ್ಟೇ ಅವ್ರು ಈ ಬಾರಿ ಗೆಲ್ಲುವುದರಲ್ಲಿ ಯಾವುದೇ ಕಾರಣಕ್ಕೂ ಸಂಶಯ ಇಲ್ಲ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಜನತೆಗೆ ನಾವೀಗ ಮನದಟ್ಟು ಮಾಡ್ಕೊಡ್ಬೇಕಾಗಿದೆ. ಯಾವ ವಿಚಾರದ ಮನವಟ್ಟು ಮಾಡ್ಕೊಡ್ಬೇಕು ಅಂದರೆ ಇವತ್ತು BJPಗೆ ಯಾಕೆ ಓಟ್ ಹಾಕಬಾರ್ದು, ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಬೇಕು, ಇಷ್ಟೇ ಪ್ರಶ್ನೆ. ಇವತ್ತು ಬಡವರನ್ನ ಬಡತನ ರೇಖೆಗಿಂತ ಇನ್ನೂ ಕಡು ಬಡವರು ಮಾಡೋದಕ್ಕೆ BJPಯವರು ಉತ್ಸುಕರಾಗಿದ್ದಾರೆ. ಅದೇ ರೀತಿ ಶ್ರೀಮಂತರನ್ನ ಇನ್ನೂ ಅತಿ ಹೆಚ್ಚು ಶ್ರೀಮಂತರಾಗಬೇಕು ಅವರು. ಆ ಮಟ್ಟಕ್ಕೋಸ್ಕರ ಅವ್ರು ಹೋರಾಟ ಮಾಡ್ತಾ ಇರೋದು ಬಿಟ್ಟರೆ ಇದೆಲ್ಲ ಜನತೆ ಗೊತ್ತಿಲ್ಲದೆ ಏನು ವಿಚಾರ ಇಲ್ಲ. ಮಾರಿಬಿಡ್ತಾರೆ ನಮ್ಮ ದೃಷ್ಟಿಯಲ್ಲಿ ಇವತ್ತು ಜನತೆಗೆ ಇವತ್ತು ವರ್ಷವೆಲ್ಲ ಶಿಕ್ಷಣ ಮಾಡ್ತಾರೆ ಮಾಸಗಳು, ಆಮೇಲೆ ರಿವಿಷನ್ ಮಾಡ್ತಾರೆ. ನಾವು ಜನತೆಗೆಲ್ಲ ಗೊತ್ತು ಇವತ್ತು BJP ಸರ್ಕಾರದ ಯೋಗ್ಯತೆ ಏನು ಅಂತ ಗೊತ್ತು, ಡಬಲ್ ಜಿ ಸರ್ಕಾರದ್ದು ಗೊತ್ತು, ಇವತ್ತು ಕಾಂಗ್ರೆಸ್ ಯಾವ ಥರ ಅನ್ನೋದು ಗೊತ್ತು, JDS ಯಾವ ಥರ ಅಂತಲೂ ಗೊತ್ತು. ನಾವು ರಿವ್ಯೂ ಮಾಡಬೇಕಾಗಿದೆ, ಒಂದು ರೀತಿಯಲ್ಲಿ ಮತ್ತೆ ಅವ್ರಿಗೆ ಎಚ್ಚರಿಸಬೇಕಾಗಿದೆ ಅಷ್ಟೇ, ಅವ್ರು ಗಮನಕ್ಕೆ ತರಬೇಕು. ಯಾಕಂದರೆ ಪ್ರತಿಯೊಬ್ಬರ ಜಿಲ್ಲೆಯಲ್ಲಿ ಏನೇನು ದುರಾಡಳಿತ ಆಗ್ತಾ ಇದೆ, ಬಡ ಜನ ಹೆಂಗೆಂಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ, ಇವತ್ತು ಯಾವ್ಯಾವ ರೀತಿಯಲ್ಲಿ ಏನೇನು ಆಗ್ತಾ ಇದ್ದಾರೆ, ಇವತ್ತು ಆಧಾರ್ ಲಿಂಕ್ ಇರ್ಬೋದು, ಮತ್ತೊಂದು ಇರ್ಬೋದು, ಈ ಥರ ಹೊಸ ಸ್ಕೀಮ್ಸು, ಇವತ್ತೇನಿಲ್ಲ, ಇದು ಹಳೆ ಬಾಟ್ಲು ಹೊಸ ಮಧ್ಯ ಅನ್ನೋ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ದಾರೆ ಬಿಟ್ಟರೆ ಇನ್ನು ಹೆಚ್ಚಿನದಾಗಿ ಇನ್ನೇನು ಮಾಡೋಕ್ಕಾಗ್ತಾಯಿಲ್ಲ. ಅವ್ರಿಗೆ ಅಭಿವೃದ್ಧಿ ಅನ್ನೋ ವಿಚಾರ ಕನಸಿನ ಮಾತಾಗೋಗ್ಬಿಟ್ಟಿದೆ. ಇದೇ ರೀತಿ ಮುಂದಿನ ದಿನದಲ್ಲಿ ನಡೆದ್ರೆ ಭಾಳ ಕಷ್ಟ ಆಗುತ್ತೆ. ನಾವು ದೇಶ ಉಳಿಬೇಕು, ದೇಶ ಉಳಿಬೇಕು ಅಂದರೆ ಇವತ್ತು ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ BJP ಇವತ್ತು ದೇಶದ ಹೆಬ್ಬಾಗಲು, ದಕ್ಷಿಣ ಭಾರತದ ಹೆಬ್ಬಾಗಲು ಅಂತ ಹೇಳ್ತಾ ಇದ್ರು. ಇವತ್ತು ನಮ್ಮ ಕಾಂಗ್ರೆಸ್ಸು ಇವತ್ತಿರೋ ಪರಿಸ್ಥಿತಿಗೆ ನಮ್ಮಲ್ಲೇ ಇವತ್ತು, ಯಾಕಂದರೆ ಇಂದಿರಾ ಗಾಂಧಿ ಅವರಿಗೆ ಮತ್ತೆ ಒಂದು ಮರುಜೀವ ಕೊಟ್ಟಂಥ ಒಂದು ನಮ್ಮ ಕರ್ನಾಟಕ. ಅದೇ ರೀತಿ ಸೋನಿಯಾ ಗಾಂಧಿ ಅವರು ಇರ್ಬೋದು, ನಾರ್ತ್ನಲ್ಲಿ ಯಾರೇ ಉನ್ನತ ಮುಖಂಡರಿದ್ದರೂ ಕೂಡ ಕರ್ನಾಟಕದಿಂದ ಮತ್ತೆ ಅವ್ರು ಶುರು ಮಾಡಿದರೆ ವ್ಯವಸ್ಥಿತವಾಗಿ ನಡೀತಾ ಇದೆ. ಈ ಬಾರಿ ಕಾಂಗ್ರೆಸ್ ಗೆಲ್ಲದಂತೂ 100% ಸತ್ಯ ಖಚಿತ ಅಂತಲೇ, ಯಾಕಂದರೆ ಎಲ್ಲ ಕೂಡ ಎಲ್ಲ ಮಾಹಿತಿಗಳಲ್ಲಿ ಇವತ್ತು ಸರ್ವೇ ಪ್ರಕಾರ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಕೋಲಿಷನ್